ಬೇಸಿಗೆ ಶಿಬಿರಗಳಿಂದ ವ್ಯಾಸಂಗ ಉನ್ನತೀಕರಣಕ್ಕೆ ಸಹಕಾರಿ ಕೊಟ್ರಪ್ಪ ತೋಟ. ಏಪ್ರಿಲ್ ಮೇ ತಿಂಗಳುಗಳು ಸಾಮಾನ್ಯವಾಗಿ ಶಾಲಾ ಮಕ್ಕಳಿಗೆ ಬೇಸಿಗೆ ರಜಾ ದಿನಗಳಾಗಿದ್ದು, ಈ ಅವಧಿಯಲ್ಲಿ ಪ್ರಾಥಮಿಕ ಹಂತದ ಶಾಲಾ ಮಕ್ಕಳು ವಿದ್ಯಾಭ್ಯಾಸದ ಕಡೆ ಇರುವ ಗಮನ ಕಡಿಮೆಯಾಗುವ ಸಾಧ್ಯತೆ ಹೆಚ್ಚಾಗಿದ್ದು, ಶಿಬಿರದಂತಹ ಕಲಿಕೆಯಿಂದ ಮಕ್ಕಳ ವ್ಯಾಸಂಗ ಉನ್ನತೀಕರಣಕ್ಕೆ ಸಹಕಾರಿಯಾಗಿದೆ ಎಂದು ಮಂಗಳೂರು ಗ್ರಾಮದ ಶಾಂತಿನಿಕೇತನ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರಾದ ಕೊಟ್ರಪ್ಪ ತೋಟ ತಿಳಿಸಿದ್ದಾರೆ. ಕುಕನೂರು ತಾಲೂಕಿನ ಮಂಗಳೂರು ಗ್ರಾಮದ ಶಾಂತಿನಿಕೇತನ ಪ್ರಾಥಮಿಕ ಶಾಲೆಯಲ್ಲಿ ಚಾಣಕ್ಯ ಬೇಸಿಗೆ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಕೊಟ್ರಪ್ಪ ತೋಟ ಮಾತನಾಡುತ್ತಾ, ಶಾಲಾ ಮಕ್ಕಳ ಬೇಸಿಗೆ ರಜೆ ಆರಂಭವಾಗುತ್ತಿದ್ದಂತೆಯೇ ವಿದ್ಯಾರ್ಥಿಗಳು ಶಾಲೆಯ ಕಡೆ ಗಮನ ಕಡಿಮೆಯಾಗುತ್ತಾ ಆಟೋಟಗಳ ಕಡೆ ಹೆಚ್ಚಿನ ಗಮನ ಹರಿಸುವ ಸಾಧ್ಯತೆ ದಟ್ಟವಾಗಿತ್ತು. ಪಾಲಕರು ಬೇಸಿಗೆ ಶಿಬಿರದಂತಹ ಶೈಕ್ಷಣಿಕ ಕೇಂದ್ರಕ್ಕೆ ತಮ್ಮ ಮಕ್ಕಳನ್ನು ನೋತಾಯಿಸಿ ಅವರ ಶೈಕ್ಷಣಿಕ ಅಭಿವೃದ್ಧಿಗೆ ಸಹಕಾರಿಯಾಗಬೇಕೆಂದು ಕರೆ ನೀಡಿದರು. ಸುನೀಲ್ ಕುಮಾರ್ ಮಠ, ಕಿಷ್ಕಿಂದ ಟಿವಿ, ಕುಕನೂರು. ಯಾರಾದರೂ ಕಿಟಕಿ ಮುರಿದು ಅಥವಾ ಮ್ಯಾಗಲ್ ಏನದ ಏನಂತೀವಿ, ಒಳಗೆ ಬರ್ತಾರ ಬೆಳಕು ಬೆಳಕಂಡಿ ಅದನ್ನು ಮುರಿದು ಅಲ್ಲಿ ಲಪಟಾಯಿಸ್ಬೋದು. ಬಹುತೇಕ ಬೀಗರ ಮನೆ ದುಡ್ಡು ಇರ್ತಾರೆ, ನಮ್ಮ ಹತ್ರ ಮನೆಗೆ ಇರೋದು, ನಮಗೆ ಬೇರೆ ಅದನ್ನು ಯಾರಾದರೂ ಹೊತ್ಕೊಂಡು ಬಿಡ್ಬೋದು. ನಿಮ್ಮ ಏನು ತಿಳುವಳಿಗೆ ತುಂಬಿರ್ತದಲ್ಲ ಈ ಜ್ಞಾನ, ಇದೊಂದು ದೊಡ್ಡ ಆಸ್ತಿರೇ, ಇದನ್ನ ಯಾರು ಕಷ್ಟಕೊಳ್ಳೋದಲ್ಲ. ಅದಕ್ಕೆ ದಯವಿಟ್ಟು ಏನಪ್ಪ ಅಂದ್ರೆ, ನಿಮ್ದೇ ಆದ ಶೈಲಿ ಒಳಗೆ, ನಿಮ್ದಾದ ಧ್ವನಿ ಒಳಗೆ, ನಿಮ್ದಾದ ಭಾಷಣದಾಗ ನಾ ಹೇಳಕತ್ತೀನಿ, ದಯವಿಟ್ಟು ಇದನ್ನ ಸದುಪಯೋಗಪಡಿಸ್ಕೊಳ್ರಿ. ಮುಂದೆ ಉತ್ತರೋತ್ತರ ಬೆಳವಣಿಗೆಯನ್ನು ನೀವು ಕಾಣಬೇಕು ಅನ್ನೋದನ್ನ ಗುರಿ ಇಟ್ಕೊಂಡು ತಾಯಿ ತಂದೆ ನಿಮ್ಮ ಅಜ್ಜ ಅಮ್ಮ ಎಲ್ಲರೂ ಕನಸು ಕಾಣ್ತಿರ್ತಾರೆ. ನಮ್ಮ ಅಮ್ಮಗೆ ಹಾಗಾಗಲಿದ್ರೆ ನಾ ಹೇಗೆ ಕನಸು ಕಂಡೀನಿ, ಸೋಜಿ ಅವರ ಅವರಂತ ನಿಮ್ಮ ಮನೆಯೊಳಗೆ ಇದ್ದವ ಕಂಡು ಕನಸು ಕಂಡ ಕಾಣ್ತಿರ್ತಾರೆ. ಆ ಕನಸನ್ನು ನನಸು ಮಾಡ್ತಕ್ಕಂಥ ಮಕ್ಕಳು ನೀವು ಆಗಬೇಕು ಸರ್. ನಿಮಗೊಂದು ಸೂಚನೆ ಕೊಡ್ತೇನೆ ಶ್ರೀಮಾನ್ ಕುಂಬಾರಣ್ಣಿ ದಿ ಫ್ರೆಂಡ್ಸ್, ಪ್ರತಿ 8 ದಿವಸಕ್ಕೊಮ್ಮೆ ಅವರ ಟಾಲೆನ್ಸಿ ಅವರ ವಿದ್ಯೆಯ ಅನುಭವದ ಏನು ನಿಮ್ಮ ನೀವೇನು ನಿಮ್ಮ ನಿಮ್ಮಲ್ಲಿಂದ ಕೇಳಿ ಕಲ್ಕೊಂಡಿರ್ತಾರೆ, ಅಟ್ಲೀಸ್ಟ್ ಅದೇನು ಪ್ರಾಕ್ಟಿಕಲ್ ಆಗಿ ಜಸ್ಟ್ ಮೌಖಿಕವಾಗಿ ಅರ್ಥೈಸಿಕೊಳ್ಳೋದ್ರ ಜೊತೆಗೆ ಅವ್ರಿಗೊಂದು ಟೆಸ್ಟ್ ಅನ್ನಿ ವಿತಿನ್ 15 ಡೇಸ್ ಆಸ್ ಪರ್ ಯುವರ್ ನಾಲೆಜ್. ನಿಮ್ಮ ನಿಮ್ಗೆ ಏನು ದಾಗುಣಿತ ಇದೆ ಅಥವಾ ಲೆಕ್ಕಾಚಾರ ಇದೆ ಆ ಪ್ರಕಾರ ಅವರಿಗೆ ಕಂಡಕ್ಟ್ ಮಾಡ್ರಿ. ಮೋಸ್ಟ್ ಹಾ ಬ್ರಿಲಿಯಂಟ್ ಸ್ಟೂಡೆಂಟ್ಗೆ ಏನಪ್ಪ ಅಂದ್ರೆ ಬೆನ್ ತಟ್ರಿ. ಅಂತಹ ಒಂದು ಸುಯೋಗ ನಿಮ್ಮೆಲ್ಲರಿಗೆ ಕಾದಿದೆ ಈ ರಜಾವಧಿ. ಓನ್ಲಿ ಫಾರ್ ದಿ ಏನಪ್ಪ ಅಂದ್ರೆ ಟೈಮ್ ಪಾಸಿಂಗ್ ಅಲ್ಲ,